ಸಾಕು ಶೆಟ್ರೆ, ನೀವು ನಡೆದ್ರೇನೆ ಸಾಕು. ಅದಕ್ಕೂ ಒಂದು ಸ್ಟೈಲ್ ಇರಬೇಕು, ನಡುಗೆಗೆ ಒಂದು ಸ್ಟೈಲ್ ಇರಬೇಕು. ಆ ಸ್ಟೈಲಲ್ಲಿ ನಮಗೋಸ್ಕರ ನಡೆದಿದ್ದಾರೆ. ಈಗ ನಾನು ಸಪ್ತಮಿ ಇಲ್ಲಿದ್ದಾರೆ ವೇದಿಕೆ ಮೇಲೆ. ನನಗೆ ತುಂಬ ಇಷ್ಟ ಆಗಿದೆ ಏನಂದರೆ, ಬರೀ ಸಿನಿಮಾದಲ್ಲಿ ಒಂದು ಮರ ಸುತ್ತಿ ಹಾಡು ಹಾಡುವಂಥ ಒಂದು ವಿಷಯ ಅಲ್ಲದೆ, ಅವ್ರಿಗಾಗಿ ಒಂದು ಅಭಿನಯ, ಅವ್ರಿಗಾಗಿ ಒಂದು ಆ್ಯಕ್ಷನ್ ಸೀಕ್ವೆನ್ಸನ್ನು ನೀವು ಕೊಡ್ತೀರಾ ಅವರಿಗೆ, ಅದನ್ನು ಜನ ಎಲ್ಲ ಮೆಚ್ತಾರೆ. ಸಪ್ತಮಿ, ಈ ಯಶಸ್ಸು, ಈ ಪ್ರೀತಿ, ಈ ಅಭಿಮಾನ ಹೇಗನ್ನಿಸ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ. ಅದಕ್ಕೆಲ್ಲ ಕಾರಣ ಸಿನಿಮಾ, ಕಾಂತಾರ ಅನ್ನೋ ಸಿನಿಮಾ. ರಿಷಬ್ ಸರ್ ಹಾಗೂ ಹೊಂಬಾಳೆ ಅನ್ನೋ ಸಂಸ್ಥೆಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ನಾನು ಯಾವಾಗಲೂ ಚಿರಋಣಿ, ಯಾಕಂದರೆ ಅವರು ನನಗೆ ಅವಕಾಶ ಕೊಟ್ಟಿರಲಿಲ್ಲ ಅಂದರೆ ನಾನು ಈ ಸ್ಟೇಜ್ ಮೇಲೆ ಇರ್ತಾ ಇರಲಿಲ್ಲ, ಈ ಸ್ಥಾನದಲ್ಲಿ ನಾನು ನಿಲ್ತಾ ಇರಲಿಲ್ಲ. ಸೊ ಕಂಪ್ಲೀಟಾಗಿ ಕ್ರೆಡಿಟ್ಸ್ ತಂಡಕ್ಕೆ ಹೋಗುತ್ತೆ. ನಂದೊಂದು ಚಿಕ್ಕ ಪಾತ್ರ, ಅವ್ರು ಕೊಟ್ಟಿದ್ದನ್ನ ಅಚ್ಚುಕಟ್ಟಾಗಿ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ. ಸೊ ಅಷ್ಟೇ, ನಾನು ಯಾವಾಗಲೂ ಗ್ರೇಟ್ಫುಲ್ ಈ ಟೀಮ್ಗೆ. ಸಪ್ತಮಿ, ನಿಮಗೆ ವಿಶ್ವದಾದ್ಯಂತ ಎಲ್ಲರೂ ಸಿನಿಮಾ ನೋಡಿ ತುಂಬ ಜನ ನಿಮಗೆ ಕರೆ ಮಾಡಿರ್ತಾರೆ, ತುಂಬ ವಿಷಯಗಳನ್ನ ಹೇಳಿರ್ತಾರೆ, ತುಂಬ ಕಾಂಪ್ಲಿಮೆಂಟ್ಸ್ ಕೊಟ್ಟಿರ್ತಾರೆ. ಮರೆಯಲಾಗದಂಥ ಒಂದು ಕಾಂಪ್ಲಿಮೆಂಟ್ ಅಂತ ಹೇಳಿದ್ರೆ ಏನು ಅನ್ಸುತ್ತೆ? ನನ್ನ ತಂದೆ ಸಿನಿಮಾನ ಥಿಯೇಟ್ರಲ್ಲಿ 4 ಸತಿ ಹೋಗಿ ನೋಡಿದ್ರು, ಅದೇ ದೊಡ್ಡ ಕಾಂಪ್ಲಿಮೆಂಟ್ ಅಂತ. ಮತ್ತು ಅವರು 60 ವರ್ಷದಲ್ಲಿ ಯಾವತ್ತೂ ರಿಂಗ್ ಟೋನ್ ಹಾಕ್ಕೊಂಡಿರಲಿಲ್ಲ, ಅವ್ರ ಕಾಲರ್ ಟ್ಯೂನ್ ಸಿಂಗಾರ ಸಿರಿಯ ಇವತ್ತು. ಸೊ ಅದೇ ಒಂದು ದೊಡ್ಡ ನನಗೆ. ಅದು ಮೊನ್ನೆ ನಿಮ್ಮ ಫೋಟೋ ಬೇರೆ ವೈರಲ್ ಆಯಿತು, ಅವ್ರ ತಂದೆದು ಕ್ಯಾಪನ್ನ ಹೀಗೆ ಸರಿ ಮಾಡ್ತಾರೆ. ಅದು ಪೊಲೀಸ್ ಆಫೀಸರು ಸಿನಿಮಾ ನೋಡಿದ್ರೆ, ಆ್ಯಕ್ಚುಲಿ ಕಾಂತಾರ ಸಿನಿಮಾ ಎಲ್ಲರೂ ನೋಡಿದ್ರೆ, ಅಂಥವ್ರು ಇರ್ತಾರೆ ಅಂತಾರೆ, ಎಲ್ಲರೂ ಸಿನಿಮಾ ನೋಡಿದ್ರೆ ಆ ರೀತಿಯ ಸಿನಿಮಾ ಮಾಡಿ ಎಲ್ರಿಗೂ ಸಿನಿಮಾ ತೋರಿಸಿದ್ದಾರೆ. ಈಗ ರಿಷಬ್ ಸರ್ ಇಲ್ಲಿದ್ದಾರೆ, ನೀವೊಂದು ಮಾತು ಹೇಳ್ತೀರಾ? ರಿಷಬ್ ಸರ್ ಅವ್ರು ಈ ಸಿನಿಮಾಗೆ ನನ್ನ ಕರ್ಕೊಂಬಂದಿಲ್ಲ ಅಂದಿದ್ರೆ ಖಂಡಿತವಾಗ್ಲೂ ಯಾರು ನೋಡೋಕೆ ಆಗಿರ್ತಿರಲಿಲ್ಲ ಅಂತ ಹೇಳಿ, ಆ ಮೆಂಟರ್ ನಿಮ್ಮ ಪಕ್ಕದಲ್ಲಿ ನಿಂತಿದ್ದಾರೆ. ವಾಟ್ ವುಡ್ ಯು ಲೈಕ್ ಟು ಸೇ? ಥ್ಯಾಂಕ್ ಯು ಸೋ ಮಚ್ ಸರ್, ಇಲ್ಲ ನೀವು ಕೊಟ್ಟಿದ್ದ ಅವಕಾಶದಿಂದನೇ ಇವತ್ತಿರೋದು ಇಲ್ಲಿರೋದು. ಮುಂದೆ ಏನು ಅವಕಾಶ ಸಿಕ್ಕಿದ್ರು ಅದು ಕಾಂತಾರ ಸಿನಿಮಾದಿಂದನೇ. ಸೊ ಯಾವಾಗಲೂ ನೀವು ನಿಮ್ಮ ತಂಡಕ್ಕೆ ಯಾವಾಗಲೂ ಥ್ಯಾಂಕ್ಸ್, ಯಾವಾಗಲೂ ಚಿರಣಿ, ಯಾವಾಗಲೂ ಆಭಾರಿ ಸರ್. ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್ ಚಾನೆಲ್. ಸಮಾಜದಲ್ಲಿ ನಡೆಯುವಂತ ಒಳ್ಳೆಯದು ಕೆಟ್ಟದನ್ನ ನಿರ್ಭಯವಾಗಿ ಹೊಸ ಹೊಸ ತರ ಸಿನಿಮಾದ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ.